ಪಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಸಂದೀಪ್ ಅಮೀನ್ ನಮ್ಮ ಜೊತೆ ಇದ್ದಾರೆ. ಅವರು ಈ ಗ್ರಾಮದಲ್ಲಿ ಹಾಗೂ ಕ್ಷೇತ್ರದ ಅಲ್ಲಿ ಶಾಸಕರು ಮಾಡಿದ ಕಾರ್ಯಕ್ರಮ, ಅಭಿವೃದ್ಧಿ ಕಾಮಗಾರಿ ಹಾಗೂ ವಿವಿಧ ಬಿಜೆಪಿ ಪ್ರಚಾರದ ಬಗ್ಗೆ ಹೇಳಲಿಕ್ಕಿದ್ದಾರೆ. ಈಗ ಶಾಸಕರ ಅಭಿವೃದ್ಧಿ ವಿಚಾರ ಹೇಳಿದರೆ ಅದು ಹೇಳಲಿಕ್ಕೆ ನಮಗೆ ಟೈಮ್ ಸಾಕಾಗಲ್ಲ. ನಮ್ಮ ಪಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಧಾರಣ ಒಂದೊಂದು ಬೂತಲ್ಲಿ ಒಂದು ಸುಮಾರು ಒಂದು 5 ಕೋಟಿ 6 ಕೋಟಿ ಒಂದೊಂದು ಬೂತಲ್ಲಿ ಆ ಕೆಲಸಗಳಾಗಿದೆ ಕಳೆದ 2 ವರ್ಷಗಳಲ್ಲಿ. ಇದು 5 ವರ್ಷದ್ದು ಹೇಳ್ತಾ ಇರೋದಿಲ್ಲ ನಾನು, ಕಳೆದ 2 ವರ್ಷಗಳಲ್ಲಿ ಆ ಥರ ಆಗ್ತಾ ಉಂಟು. ಅಭಿವೃದ್ಧಿ ವಿಚಾರದಲ್ಲಿ ಯಾವ ವಿಚಾರಕ್ಕೂ ನಾವು ಸುನೀಲ್ ಕುಮಾರ್ ನಮಗೆ ಕಮ್ಮಿ ಮಾಡಲಿಲ್ಲ. ನಾವು ಅದೇ ವಿಚಾರ ಇಟ್ಕೊಂಡು ಈ ಸಲ ಸುನೀಲ್ ಕುಮಾರ್ ಮತ್ತೊಮ್ಮೆ ಅನ್ನುವ ಒಂದು ನಮ್ಮ ಕಾರ್ಕಳ ಸುನೀಲ್ ಕುಮಾರ್ ಮತ್ತೊಮ್ಮೆ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಜೋರಾಗಿ ಎಲ್ಲ ಫೀಲ್ಡ್ ಎಲ್ಲ ಮಾಡ್ತಾ ಇದ್ದೇವೆ. ಜನರ ಒಂದು ಭಾವನೆ ಏನಂದರೆ, ನಾವು ಫೀಲ್ಡಿಗೆ ಹೋಗಿದ್ದೇವೆ ಒಂದು 2-2 ಸಲ 2-2 ರೌಂಡ್ ಮುಗೀತು ಆಲ್ರೆಡಿ. ಅವಾಗ ಏನಂದರೆ ವೋಟರ್ಸ್ ಏನು ಕನ್ಫ್ಯೂಷನ್ ಇಲ್ಲ, ಎಲ್ಲರೂ ಸುನೀಲ್ ಕುಮಾರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಕೋವಿಡ್ ಟೈಮಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿದ್ದಾರೆ, ಆ ವಿಚಾರ ಇಟ್ಕೊಂಡು ವೋಟರ್ಸ್ ಕನ್ಫ್ಯೂಷನಲ್ಲಿಲ್ಲ. ಈ ಸಲ ಇನ್ನೊಂದು ಸಲ ನಾವು ಸುನೀಲ್ ಕುಮಾರನ್ನೇ ಆಯ್ಕೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ವಲ್ಪ ಕಾಂಗ್ರೆಸ್ನವರು ಸ್ವಲ್ಪ ಒಂದು ಬೇರೆ ಬೇರೆ ರೀತಿಯ ಅಪಪ್ರಚಾರ ಕೆಲವು ಆ ಥರ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದಾರೆ. ಯಾಕೆಂದರೆ ಅಭಿವೃದ್ಧಿ ವಿಚಾರದಲ್ಲಿ ಮೊನ್ನೆ ಕಾಂಗ್ರೆಸ್ನ ನಾಯಕರು ಉದಯಕುಮಾರ್ ಶೆಟ್ಟರು ಅವರೇ ಹೇಳಿದರು, ಅಭಿವೃದ್ಧಿ ವಿಚಾರದಲ್ಲಿ ಅವರ ಬಗ್ಗೆ ಮಾತಾಡಲಿಕ್ಕಿಲ್ಲ ಅಂದರೆ, ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಲಿಕ್ಕಿಲ್ಲ ಅಂದರೆ ಮತ್ತೆ ಯಾವ ವಿಚಾರ ಇಟ್ಕೊಂಡು ಮಾತಾಡ್ತಾರೆ? ಹಿಂದುತ್ವ ವಿಚಾರದಲ್ಲೂ ಅವರು ನಮಗೆ ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ. ಆ ವಿಚಾರವನ್ನು ನೋಡ್ತಾ ಹೋದರೆ ಖಂಡಿತವಾಗ್ಲೂ ನಾವು ಈ ಸಲ ಒಂದು 20-25 ಸಾವಿರದಿಂದ ನಾವು ವಿನ್ ಆಗ್ತೇವೆ ಕಾರ್ಕಳ ಇದರಲ್ಲಿ ಕಡಿಮೆ ಅಂದರೆ. ಆಮೇಲೆ ನಮಗೆ ಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಟೋಟಲ್ ಒಂದು ನಾವು ಮೊದಲೆಲ್ಲ 1,000 ಲೀಡ್ ಕೊಡ್ತಾ ಇದ್ವಿ, ಈ ಸಲನೂ 1,000 ಲೀಡ್ ಕೊಡ್ತೇವೆ 5 ಬೂತ್ಗಳಲ್ಲಿ ಅಂತ ನನ್ನ ಒಂದು ಅನಿಸಿಕೆ. ನಮಸ್ತೆ ಸ್ನೇಹಿತರೆ, ನಾನು ಸ್ತುತಿ ಜೈನ್. ಉಡುಪಿ ಜಿಲ್ಲೆಯ ಕಾರ್ಕಳದ ಕ್ರೈಸ್ಟ್ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದೇನೆ. ಕ್ರೈಸ್ಟ್ಕಿಂಗ್ ಕಾಲೇಜಿನಲ್ಲಿ ಕಲಿಕೆಯ ಜೊತೆ ಜೊತೆಗೆ ಇತರ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಅವಕಾಶ ನೀಡಲಾಗುತ್ತಿದೆ. ಇಂತಹ ಚಟುವಟಿಕೆಗಳಿಗಾಗಿ ಪ್ರತ್ಯೇಕ ತರಗತಿಗಳು ಕೂಡ ನಡೆಯುತ್ತಿದ್ದು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ತುಂಬಾನೇ ಸಹಕಾರಿಯಾಗುತ್ತದೆ. ಇನ್ನು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬೇಕಾದ CA CS ನಂತಹ ಕೋರ್ಸ್ಗಳಿಗೆ ತರಬೇತಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಲಭ್ಯವಿದೆ. ನಮಗೆ ಪ್ರಯೋಜನಕಾರಿಯಾಗಿ ಈ ರೀತಿಯ ಅವಕಾಶ ನೀಡುತ್ತಿರುವ ಸಂಸ್ಥೆಯ ವಿದ್ಯಾರ್ಥಿ ಎಂದು ಕರೆಸಿಕೊಳ್ಳಲು ನಾನು ಹೆಮ್ಮೆ ಪಡುತ್ತೇನೆ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.